ಸಿನಿಮಾದಲ್ಲಿ ಅಂದ್ರೆ ಬಟ್ರು ಲೈನ್ಸ್ ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತಾರೆ, ಈ ಸಿನಿಮಾದಲ್ಲಿ ಡೈಲಾಗ್ಸ್ ಮೂಲಕ ಎಷ್ಟು ನಗಿಸ್ಬೋದು ಸರ್? ನಗುವ ಗಣೇಶ ಅಥವಾ ದಿಗಂತು ಪವನು ಇವರೆಲ್ಲ ಇದ್ದಾಗ ಅದು ಡೈಲಾಗ್ಸ್ ತುಂಬ ಪವರ್ಫುಲ್ ಆಗಿ ಬರುತ್ತೆ, ಯಾಕಂದರೆ ಎಲ್ಲರೂ ಸ್ನೇಹಿತರು. ಆಮೇಲೆ ಗಣೇಶನ ಡೈಲಾಗ್ ಬರೆಯೋದೇ ಒಂದು ದೊಡ್ಡ ಸುಖ, ಅದು ಅವನು ಅದನ್ನು ಕಳೆಗಟ್ಟಿಸೋ ರೀತಿ, ಅದನ್ನು ನೋಡ್ತಿದ್ದಂಗೆ ಕರೆಕ್ಟ್ ಟೈಮಲ್ಲಿ ಎಲ್ಲಿ ನಗಿಸ್ಬೇಕು ಎಲ್ಲಿ ಅಳಿಸ್ಬೇಕು ಅನ್ನೋದು ಗೊತ್ತಿರೋ ಕೆಲವೇ ಕೆಲವು ನಟರಲ್ಲಿ ಗಣೇಶ ಕೂಡ ಒಬ್ಬ. ಅದು ಪೀಕಲ್ಲಿದೆ ಗಾಳಿಪಟ ಟೂನಲ್ಲಿ, ತಮಾಷೆನೂ ಪೀಕಲ್ಲಿದೆ, ಎಮೋಷನ್ಸು ಪೀಕಲ್ಲಿದೆ. ಆಲ್ರೆಡಿ ಸಾಂಗ್ಸ್ ಕೂಡ ಹಿಟ್ ಆಗಿದೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ದೇವ್ಲೆ ದೇವ್ಲೆ. ಸೊ ಈ ಸಾಂಗ್ ಆ ಥರ ಐಡಿಯಾ ಬರೋದಕ್ಕೆ ಏನು ಮೇನ್ ರೀಸನ್ ಆಯಿತು ಅಂತ? ದೇವ್ಲೆ ದೇವ್ಲೆ ಸಾಂಗ್ ಲಕಾರ, ಸೊ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಏನಾದರೂ ಇರುತ್ತಾ ಏನಾದರೂ? ಹಾಂ, ಗಣೇಶನಿಗೆ ರ ಬರಲ್ಲ, ಅದು ದ್ರವ ಪದಾರ್ಥ ಒಳಗೆ ಹೋದಾಗ ರಕಾರ ಸಮಸ್ಯೆ ಇದೆ ಅವನಿಗೆ ಅಂತ ಒಂದು ಸಣ್ಣ ಪಾತ್ರ ಪೋಷಣೆ ಇದೆ. ಆ ರ ಎಲ್ಲೆಲ್ಲಿದೆಯೋ ಅಲ್ಲಿ ಲ ಹೇಳ್ತಾ ಹೋಗ್ತಾನೆ. ಅದು ಆ್ಯಸ್ ಇಟ್ ಈಸ್ ಹಾಡಿದಾಗಲೇ ತುಂಬ ಚೆನ್ನಾಗಿ ಕೇಳಿಸ್ತೀವಿ. ವಿಜಯಪ್ರಕಾಶ್ ಅವರು ಒಂದು ಫನ್ ಆ್ಯಡ್ ಮಾಡೋಣ ಅಂಥೇಳಿ ಅದನ್ನ ಪಾತ್ರಕ್ಕೆ ಸೇರಿಸಿದಾಗ ಅದು ದೇವ್ಲೆ 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 ಅಂತ ಆಯಿತು. ಅದು ಮತ್ತು ಮಿಕ್ಕೆಲ್ಲ ಹಾಡುಗಳಿಗೆ ನಾನು ಗೆಳೆಯ ಅರ್ಜುನ್ ಜನ್ಯಾಗೆ ಥ್ಯಾಂಕ್ಸ್ ಹೇಳಬೇಕು. ಅವನ ಅವನದ್ದೇ ಆದ ಒಂದು ಮ್ಯಾಜಿಕ್ ಇದೆ, ಯಾಕಂದರೆ ತುಂಬ ಚಾಲೆಂಜಿಂಗ್ ಕೆಲಸ ಇದ್ದಿದ್ದು ಅರ್ಜುನ್ ಜನ್ಯಾಗೆ. ಅದನ್ನು 14 ವರ್ಷ ಕೇಳಿದ್ದಾರೆ ಗಾಳಿಪಟದ ಹಾಡುಗಳನ್ನು. ಈಗ ಈ ಸಿನಿಮಾ 1 ತಿಂಗಳಿಗೆ ಆ 14 ವರ್ಷದನ್ನು ಸಮತೂಗಿಸ್ಬೇಕು ಅಂದರೆ ಅದಕ್ಕೆ ಸಮಕ್ಕೆ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಹೊಡೆದಕ್ಕೆ ಏನೇನೋ ಆಗುತ್ತೆ ಅಂದ್ಕೊಂಡಿದ್ದೆ. ಪ್ರತಿ ಹಾಡನ್ನು ನಿಲ್ಲಿಸ್ಕೊಟ್ಟಿದ್ದು ಅರ್ಜುನ್ ಜನ್ಯನ ತಾಕತ್ತು. ಮತ್ತು ಥ್ಯಾಂಕ್ಸ್ ಹೇಳಬೇಕು ಜಯಂತ್ ಸರ್ಗೆ, ಎರಡು ಬ್ರಿಲಿಯಂಟ್ ಮೆಲಡಿಗಳು. ಆಮೇಲೆ ಪ್ರತಿಯೊಬ್ಬ ಗಾಯಕನೂ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಇದು ಕೂಡ ಇದು ಎಂಥ ದೊಡ್ಡ ಆಲ್ಬಮ್ ಅಥವಾ ಇದು ಎಂಥ ಹಾಡುಗಳಿದ್ದಾವೆ ಇದರಲ್ಲಿದ್ದಾವೆ ಅಂತ ಗೊತ್ತಾಗಕ್ಕೆ ಇನ್ನು 14 ವರ್ಷ ಬೇಕು. 14 ವರ್ಷ ಬೆಳೆಯೋ ಮರನ ಸಸಿ ನೆಟ್ಟಂಥ ಜನ್ಯಂಗೆ ಆ ಗೆಳೆಯನಿಗೆ ಒಂದು ದೇವಸ್ಥಾನ ನಮಸ್ಕಾರ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಆತನ. ಇಡೀ ಸಿನಿಮಾದಲ್ಲಿ ಪ್ಲೇಸ್ ಮಾಡಿರೋ ಹಾಡುಗಳು ಇತ್ಯಾದಿ ಇತ್ಯಾದಿಗಳು ಆಗಸ್ಟ್ 12ರಿಂದ ಮಾರಿ ಹಬ್ಬ ಶುರು ಆಗದೆ ಅರ್ಜುನ್ ಜನ್ಯದ್ದು. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.